ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಡಿಫ್ರೆಂಟ್ ಆಗಿರತಕ್ಕಂಥ, ಒಂದು ಯುನಿಕ್ ಆಗಿರತಕ್ಕಂಥ ಒಂದು ಬ್ಲೂಟೂತ್ ಸ್ಪೀಕರ್ ಅನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಕ್ಲಾ ಬ್ರ್ಯಾಂಡ್ನ ಒಂದು ಟಿ ವಿ ಬ್ಲೂಟೂತ್ ಸ್ಪೀಕರ್ ಅಂತ ಹೇಳ್ಬೋದು. ಸೊ ಈ ಸ್ಪೀಕರನ್ನು ನೋಡ್ತಾ ಇದ್ರೆ ನನಗೆ ಹಳೆ ಕಾಲದ ಒಂದು ಟಿ ವಿನೇ ನೆನಪರುತ್ತೆ ಅಂತ ಹೇಳ್ಬೋದು. ಬಿ ಪಿ ಎಲ್ ಟಿ ವಿ ಇತ್ತಲ್ಲ, ಸೊ ಆ ಥರ ಒಂದು ಟಿ ವಿ ನೆನಪರ್ತಾ ಇದೆ ಅಂತ ಹೇಳ್ಬೋದು. ತುಂಬ ಚಿಕ್ಕದಾಗಿದೆ, ಆಮೇಲೆ ಒಂದು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೀವೇನಾದರೂ ಬ್ಲೂಟೂತ್ ಒಂದು ಸ್ಪೀಕರ್ಗಳನ್ನು ತಗೋತೀರಾ ಅನ್ನೋದಾದರೆ ಇದು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದರ ಪ್ರೈಸ್ ಏನು, ಆಮೇಲೆ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಡೀಟೇಲಾಗಿ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಅದಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಈ ಒಂದು ಬ್ಲೂಟೂತ್ ಸ್ಪೀಕರ್ ತುಂಬ ಡಿಫ್ರೆಂಟಾಗಿ, ತುಂಬ ಯುನಿಕ್ ಆಗಿ ಇರುವಂಥದ್ದು. ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದ್ದಾರೆ, ಕೆಳಗಡೆ ಭಾಗದಲ್ಲಿ A2 ರೆಟ್ರೋ ಟಿ ವಿ ಬ್ಲೂಟೂತ್ ಸ್ಪೀಕರ್ ಅಂತ ಮೆನ್ಷನ್ ಮಾಡಿರುವಂಥದ್ದು. ಈ ಒಂದು ಸ್ಪೀಕರನ್ನು ನೋಡ್ತಾ ಇದ್ದರೆ ಹಳೆಯ ಕಾಲದ ಟಿ ವಿನೇ ನೆನಪರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಸ್ಪೆಸಿಫಿಕೇಷನನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. 1000 mAh ಬ್ಯಾಟ್ರಿ ಕೆಪಾಸಿಟಿ ಇಲ್ಲಿ ಇರುವಂಥದ್ದು. 4-5 ಗಂಟೆಗಳ ಕಾಲ ನಾವು ಕಂಟಿನ್ಯೂಸ್ ಆಗಿ ಸಾಂಗ್ಸ್ಗಳನ್ನು ಕೇಳ್ಬೋದು. ಆಮೇಲೆ 3 ಗಂಟೆಗಳ ಕಾಲ ನಾವು ಇದನ್ನು ಚಾರ್ಜ್ ಮಾಡಬೇಕಾಗತ್ತೆ ಫುಲ್ ಚಾರ್ಜ್ ಆಗೋಕ್ಕೆ. ಇನ್ನು ಬ್ಲೂಟೂತ್ ರೇಂಜ್ ನೋಡೋದಾದರೆ ಸರೌಂಡಿಂಗ್ 10 ಮೀಟರ್ನಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ತೂಕ ನೋಡೋದಾದರೆ ಕೇವಲ 95 ಗ್ರಾಮ್ ತೂಕ ಇಲ್ಲಿ ಇರುವಂಥದ್ದು. ಸೊ ಇನ್ನು ಈ ಬ್ಲೂಟೂತ್ ಸ್ಪೀಕರ್ ನಮಗೆ 3 ಕಲರ್ನಲ್ಲಿ ಅವೈಲೇಬಿಲಿಟಿ ಇದೆ, ಬ್ಲ್ಯಾಕು, ಬ್ಲೂ ಮತ್ತು ವೈಟ್ ಕಲರ್ನಲ್ಲಿ ಇರುವಂಥದ್ದು. ಸೊ ನಾನು ನಿಮಗೆ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇರೋದು ಬ್ಲ್ಯಾಕ್ ಕಲರ್ನ ಒಂದು ಬ್ಲೂಟೂತ್ ಸ್ಪೀಕರ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ ನೋಡೋಣ, ಒಂದು ಅನ್ಬಾಕ್ಸಿಂಗ್ ಮಾಡಿ ಏನೆಲ್ಲ ಒಂದು ಕಾಂಪೋನೆಂಟ್ಸನ್ನು ಈ ಒಂದು ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನ ಇದರ ಒಂದು ರೇಟ್ಗೆ ವೇಟ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಸ್ನೇಹಿತರೆ, ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಬೆಲೆ ನಿಮಗೆ ಕೇವಲ 650 ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. 650 ರೂಪಾಯಿಂದ ಹಿಡಿದು 700 ರೂಪಾಯಿ ರೇಂಜಲ್ಲಿ ಈ ಒಂದು ಬ್ಲೂಟೂತ್ ಸ್ಪೀಕರ್ ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ. ಸೊ ಇನ್ನು ಈ ಒಂದು ಬಾಕ್ಸ್ನಲ್ಲಿ ನೋಡ್ತಾ ಇದ್ದರೆ ಇಷ್ಟೊಂದು ಕಾಂಪೊನೆಂಟ್ಸ್ ಇರುವಂಥದ್ದು. ಒಂದು ಯೂಸರ್ ಮ್ಯಾನುವಲ್ ಇದೆ, ಚಾರ್ಜ್ ಮಾಡೋಕೆ USB ಕೇಬಲ್ ಇದೆ, ಆಮೇಲೆ ಒಂದು ಟ್ಯಾಗ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಯೂಸರ್ ಮ್ಯಾನುವಲಲ್ಲಿ ವಾರಂಟಿ ಕಾರ್ಡನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಇದರಲ್ಲಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಇದೆ ಯೂಸ್ ಮಾಡೋದು, ಜಸ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡೋದಷ್ಟೇ. ಸೊ ಇನ್ನು ಒಂದು ಚಾರ್ಜಿಂಗ್ ಕೇಬಲ್ಲು, ಒಂದು 20 cm ಉದ್ದ ಇರುವಂಥ ಒಂದು USB ಚಾರ್ಜಿಂಗ್ ಕೇಬಲ್ ಇದು. ಸೊ ನೀವು ಒಂದು 3 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡಿರೋದು ಫುಲ್ ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಟ್ಯಾಗ್ ಅಂತ ಹೇಳ್ಬೋದು, ಸೇಫ್ಟಿ ಪರ್ಪಸ್ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಬ್ಲೂಟೂತ್ ಸ್ಪೀಕರ್ಗೆ ಇದನ್ನ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ವಾವ್, ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ತುಂಬ ಸ್ಟೈಲಿಶ್ ಆಗಿರ್ತಕ್ಕಂಥ 90s ಒಂದು ಟಿ ವಿ ಅಂತ ಹೇಳ್ಬೋದು. ಓಕೆ, ಬ್ಲೂಟೂತ್ ಸ್ಪೀಕರ್ ಟಿ ವಿ ಅಲ್ಲ. ಓಕೆ, ನೋಡ್ತಾ ಇದ್ರೆ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಭಾಗದಲ್ಲಿ ಒಂದು ಸ್ಮಾಲ್ ಆ್ಯಂಟೆನ ಇದೆ ನೋಡಿ, 2 ಆ್ಯಂಟೆನ ಕೊಟ್ಟಿದ್ದಾರೆ. ಆಮೇಲೆ ಒಂದು ಕಡೆ ಏನಿದೆ ಅಲ್ಲ, ಒಂದು ಪವರ್ ಬಟನ್ನು ಇನ್ನೊಂದು ಕಡೆ ಚಾರ್ಜ್ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ತೋರಿಸ್ಕೊಡ್ತೀನಿ. ಸೊ ಇನ್ನು ಹಿಂದ್ಗಡೆ ಭಾಗದಲ್ಲಿ ಕ್ಲಾ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನಿಮ್ಮ ಒಂದು ಟೇಬಲ್ ಮೇಲೆ ಇದನ್ನ ನೀವು ಇಟ್ಟಿರೋದ್ರೆ ತುಂಬ ಲುಕ್ ಕಾಣುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಒಂದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು ನಿಮ್ಮ ಮೊಬೈಲ್ ಫೋನ್ನ ಒಂದು ಅಡಾಪ್ಟರ್ನಿಂದ ಇದನ್ನು ಚಾರ್ಜ್ ಮಾಡ್ಬೋದು. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತಿದ್ದು ನೋಡಿ. ಒಂದು ಮೇಲ್ಗಡೆ ಭಾಗದಲ್ಲಿ ಕೂಡ ರೆಟ್ರೋ ಟಿ ವಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಬಲಗಡೆ ಭಾಗದಲ್ಲಿ ಇನ್ನೊಂದು ಪವರ್ ಬಟನ್ ಇದೆಯಲ್ಲ, ಒಂದು 2-3 ಸೆಕೆಂಡ್ ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಇದು ಆನ್ ಆಗುತ್ತೆ. ಆನ್ ಆದ ತಕ್ಷಣವೇ ಎಡಗಡೆ ಭಾಗದಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಈಗ ನಿಮ್ಮ ಮೊಬೈಲ್ ಫೋನನ್ನು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನೀವು ಸಾಂಗ್ಸ್ಗಳನ್ನು ಎಂಜಾಯ್ ಮಾಡ್ಬೋದು. ಸೊ ಇನ್ನು ಇದರ ಟೋಟಲಾಗಿ ಹೇಳಬೇಕಂದ್ರೆ ತುಂಬ ಒಂದು ಕಾಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಚಿಕ್ಕದಾಗಿದೆ, ನೀವು ಕ್ಯಾರಿ ಮಾಡ್ಬೋದು ಇದನ್ನ, ಟ್ರಾವೆಲ್ ಮಾಡುವಾಗ ಕೂಡ ನೀವು ಕ್ಯಾರಿ ಮಾಡ್ಬೋದು. ನಿಮ್ಮ ಟೇಬಲ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಜಸ್ಟ್ ಬ್ಲೂಟೂತನ್ನು ಟರ್ನ್ ಆನ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಸರ್ಚ್ ಆಗುತ್ತೆ, ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಇನ್ನು ಸೌಂಡು ಕ್ವಾಲಿಟಿ ನೋಡಿದರೆ ಸೌಂಡು ಕ್ವಾಲಿಟಿ ತುಂಬ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಒಂದು ರೂಮ್ನಲ್ಲಿ ಕುಳಿತುಕೊಂಡು ನೀವು ಮೂವಿ ನೋಡ್ತೀರಾ, ಸಾಂಗ್ ಕೇಳ್ತೀರಾ ಅಂತಂದರೆ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಸೌಂಡ್ ಎಫೆಕ್ಟ್ ಇಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ ಬೆಟರ್ ಅನ್ನಿಸ್ತಿದ್ದು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇದರ ಈ ಒಂದು ಬ್ಲೂಟೂತ್ ಸ್ಪೀಕರ್ ತೊಗೋಬೋದು, ಯಾಕಂದರೆ ತುಂಬ ಸ್ಟೈಲಿಶ್ ಆಗಿದೆ. ನಿಮ್ಮ ಸಿಸ್ಟಮ್ ಮುಂದ್ಗಡೆ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ನ ಒಂದು ಡೆಸ್ಕ್ ಮೇಲೆ ಇಟ್ಟಾಗ ಒಳ್ಳೆಯ ಒಂದು ಲುಕ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಕಂಟಿನ್ಯೂಯಸ್ ಆಗಿ ಒಂದು 4-5 ಗಂಟೆಗಳ ಕಾಲ
ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೇನೆ, ಅದ್ರ ಮೂಲಕ ನೀವು ಅಮೆಜಾನಲ್ಲಿ ಬೈ ಮಾಡ್ಬೋದು. ಆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.